ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾವು ಚಿಕನ್ ರೋಲ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಕೆಚಪ್ ಬರುತ್ತಲ್ಲ ಟೊಮೆಟೊ ಕೆಚಪ್, ಅದನ್ನು ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮಯೋನೀಸ್, 1/2 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, ನಂತರ 1/2 ಸ್ಪೂನ್ ಆಗೋಷ್ಟು ಹನಿ. ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಈ ಚಿಕನ್ ರೋಲ್ ಮಾಡೋಕ್ಕೆ ತುಂಬಾ ಈಸಿ. ಹಾಗೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಇವಾಗ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದೇ ಆ ಚಿಕನ್ ರೋಲಿಗೆ ಟೇಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ರೆಡಿ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಟರ್ನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ಬರುತ್ತಲ್ವಾ, ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 1 ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿಕನ್ ಇದೆ. ನಾನಿಲ್ಲಿ 2 ಚಿಕನ್ ರೋಲ್ನ ಮಾಡ್ತಾ ಇರೋದು, ಹಾಗಾಗಿ ಜಾಸ್ತಿ ಚಿಕನ್ ಏನು ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ನಾವು ಈಗ ಬಟರಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕು, ಬೋನ್ಲೆಸ್ ಅಲ್ವಾ, ಹಾಗಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ. ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬೋದು. ನಂತರ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1/2 ಸ್ಪೂನ್ ಆಗೋಷ್ಟು ಚಿಕನ್ ತಂದೂರಿ ಮಾಡೋಕ್ಕೆ ಪೌಡ್ರ್ ಹಾಕ್ಕೊತೀವಲ್ಲ, ಆ ಪೌಡ್ರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನೀವು ಇದಕ್ಕೆ ಚಿಕನ್ ಟಿಕ್ಕ ಬರುತ್ತಲ್ಲ ಅದರ ಮಸಾಲೆ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಆ ಮಸಾಲೆನ ಸೇರಿಸ್ಕೊಂಡಿಲ್ಲ, ನಾನಿಲ್ಲಿ ತಂದೂರಿ ಮಸಾಲೆ ಬರುತ್ತಲ್ಲ ಅದನ್ನು ಮಾತ್ರ ಇಲ್ಲಿ ಸೇರಿಸ್ಕೊಂಡಿರೋದು. ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ 1-2 ಸ್ಪೂನ್ ಆಗೋಷ್ಟು ಮೊಸರು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಆ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಆ ನಂತರ ಇದಿಷ್ಟು ಫ್ರೈ ಆದಮೇಲೆ 1/2 ಲಿಂಬೆಹಣ್ಣಿನ ರಸ ಬರುತ್ತಲ್ವಾ, ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ, ಮಾಡೋಕ್ಕೂ ಕೂಡ ತುಂಬಾ ಈಸಿ. ಹಾಗೆ ನಾನಿಲ್ಲಿ 2 ಚಪಾತಿನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿಬಿಟ್ಟು ಚಪಾತಿನ ಮಾಡ್ಕೊತಾ ಇರೋದು. ಇದಕ್ಕೇನು ಬೇರೆ ಮೈದಾ ಆ ಥರ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ. ಯಾವ ರೀತಿ ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ಕೊತೀವಲ್ಲ ಅದೇ ರೀತಿ. ನಂತರ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಲಟ್ಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ತಿನ್ನುವಾಗ ಸ್ವಲ್ಪ ಲೇಯರ್ ಲೇಯರ್ ಆಗಿ ಬರುತ್ತೆ, ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ಅಂತ ಆ ರೀತಿ ಮಾಡಿದ್ದೀನಿ. ನೋಡಿ, ಇವಾಗ ಚಪಾತಿ ಮಾಡಿಕೊಂಡು ರೆಡಿಯಾಗಿದೆ. ನಂತರ ಇದನ್ನು ಕಾಯಿಸ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇವಾಗ ಏನು ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಕಾಯಿಸುವಾಗ ತುಂಬ ಕ್ರಿಸ್ಪಿಯಾಗಿ ನಾವು ಕಾಯಿಸ್ಕೋಬಾರ್ದು, ಚಪಾತಿ ಮಾಡುವಾಗ ಎಷ್ಟು ಕಾಯಿಸ್ಕೊತೀವಲ್ಲ ಅಷ್ಟು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನೋಡಿ, ಇಲ್ಲಿ ನಾನು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ಚಪಾತಿ ಮಿಡ್ಲಲ್ಲಿ ಹಾಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ನಂತರ ನಾನು ಚಿಕನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ ಆನಿಯನ್ನ ಹಸಿಯಾಗಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ನಿಮಗೆ ಹಸಿಯಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು, ನಾವು ಏನು ಚಿಕನ್ನ ಫ್ರೈ ಮಾಡ್ಕೊತೀವಲ್ಲ ಆವಾಗಲೇ ಕ್ಯಾಪ್ಸಿಕಮ್ಮು ಹಾಗೆ ಆನಿಯನ್ನು ಕ್ಯಾಬೇಜನ್ನು ಕೂಡ ಕಟ್ ಮಾಡಿಬಿಟ್ಟು ಅವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಇದನ್ನ ಸೇರಿಸ್ಕೋಬೋದು. ನಾನಿಲ್ಲಿ ಅದಿಷ್ಟನ್ನ ಹಾಕ್ಕೊಂಬಿಟ್ಟು ಮತ್ತೆ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ. ಆಮೇಲೆ ಕ್ಯಾಬೇಜು ಹಾಗೆ ಆನಿಯನ್ನು ಕ್ಯಾಪ್ಸಿಕಮ್ಮು ಇದನ್ನು ಲೈಟಾಗಿ ಮೇಲ್ಗಡೆ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವೇನು ಚಿಕನ್ನ ಇಲ್ಲಿ ಹಾಕಿದ್ದೀವಲ್ಲ ಅದೇ ಪ್ಲೇಸಿಗೆ ಪನ್ನೀರ್ ಕೂಡ ನಾವು ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು. ಯಾರು ಚಿಕನ್ ತಿನ್ನಲ್ವೋ ಅವರು ಪನ್ನೀರ್ ರೋಲ್ ಕೂಡ ಇದೇ ರೀತಿಯಾಗಿ ಪನ್ನೀರ್ ರೋಲ್ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಸೇಮ್ ಮತ್ತೆ ಉಳಿದಿರೋ ಮಸಾಲೆ ಎಲ್ಲ ಅದನ್ನೇ ಹಾಕೋಬೇಕು. ಚಿಕನ್ ಹಾಕುವಲ್ಲಿ ನಾವು ಪನ್ನೀರ್ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಫ್ರೆಂಡ್ಸ್, ನೋಡಿ, ಇವಾಗ ಚಿಕನ್ ರೋಲ್ ಆಲ್ಮೋಸ್ಟ್ ರೆಡಿಯಾಗಿ ಹೋಯಿತು. ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿಯಾಗಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದಿಷ್ಟು ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮಯೋನೀಸ್ನ ಮೇಲ್ಗಡೆ ಹಾಕೊತಾ ಇದ್ದೀನಿ. ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ರೋಲ್ ರೆಡಿಯಾಗಿ ಹೋಯ್ತು ನೋಡಿ. ಎಷ್ಟು ನಾವು ಹೋಟೆಲೆಲ್ಲ ತರ್ತೀವಲ್ಲ, ಸೇಮ್ ಅದೇ ಟೇಸ್ಟಾಗಿ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ, ಅದೇ ರೀತಿಯಾಗಿ ಟೇಸ್ಟು ಕೂಡ ಬರುತ್ತೆ. ಮತ್ತು ಇನ್ನೊಂದು ಕೂಡ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಚಿಕನ್ ರೋಲ್ ಹೇಗೆ ಮಾಡೋದು ಅಂತ, ತುಂಬಾ ಈಸಿ ಆಗಿತ್ತಲ್ಲ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.